ಕಳೆದ 8 ತಿಂಗಳ ಹಿಂದೆಯಷ್ಟೇ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟನೆ ಮಾಡಿದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಕಟ್ಟಡದಲ್ಲಿ ಭಾನುವಾರ ಬೆಳಗ್ಗೆ ಬೆಂಕಿ ಅವಘಡ ಸಂಭವಿಸಿತು. ಅಂದಾಜು 90 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಮದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದ ಮನ್ಮುಲ್ ಕಟ್ಟಡದ ಕೋವ ಮತ್ತು ತುಪ್ಪ ತಯಾರಿಕಾ ಘಟಕದ ಸಮೀಪ ಪ್ಯಾಕಿಂಗ್ ವಿಭಾಗದಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ ಎನ್ನಲಾಗಿದೆ. ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಮದೂರು ಅಗ್ನಿಶಾಮಕ ಕಚೇರಿಗೆ ಮಾಹಿತಿ ನೀಡಿದ ಮನ್ಮುಲ್ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಮೆಗಾಡೇರಿಯಿಂದ ಹೊರಗೆ ಕಳುಹಿಸಲಾಯಿತು. ತಕ್ಷಣವೇ ಸ್ಥಳಕ್ಕೆ 8 ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಮತ್ತು ಸಿಬ್ಬಂದಿಗಳು ಸತತ 3 ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಹೆಚ್ಚಿನ ಅವಘಡವಾಗುವುದನ್ನು ತಪ್ಪಿಸಿದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ನಮಗೆ ಬೆಳಿಗ್ಗೆ ಸಮಯ 7:45ಕ್ಕೆ ಮದ್ದೂರು ಫೈರ್ ಸ್ಟೇಷನ್ಗೆ ಸರ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಹೊಗೆ ಬರ್ತಿದೆ, ಬೆಂಕಿ ಆಗಿದೆ, ಬನ್ನಿ ಅಂತ ಕಾಲ್ ಕೊಟ್ಟರು. ಅಲ್ಲಿಂದ ನಂತರ ನಮ್ಮ ಮಂಡ್ಯ ಡಿಸ್ಟಿಕ್ ಕಂಟ್ರೋಲ್ಗೆ ಕಾಲ್ ಬಂದಿದೆ. ತಕ್ಷಣ ಮದ್ದೂರು ಫೈರ್ ಸ್ಟೇಷನ್ನು ಮತ್ತು ಮಂಡ್ಯ ಕಂಟ್ರೋಲಿಂದ ಬಂದು ಹೋದಾಗ ಮೇಲ್ಗಡೆ ಇರತಕ್ಕಂಥ ಹೊಸ ಈ ಮೆಗಾ ಡೈರಿದು ಫಸ್ಟ್ ಫ್ಲೋರಲ್ಲಿ ಈ ತುಪ್ಪ ಸ್ವೀಟ್ಗಳೆಲ್ಲ ಪ್ಯಾಕಿಂಗ್ ಮಾಡ್ತಕ್ಕಂಥ ರಟ್ಟು ಕವರ್ಗಳಿಗೆಲ್ಲ ಫುಲ್ಲು ಫೈರ್ ಆಗಿದೆ. ಆಮೇಲೆ ಅಲ್ಲಿಂದ ತುಪ್ಪದ್ದು ಯೂನಿಟ್ ಏನಿದೆ ಅಲ್ಲಿಗೂ ಫೈರ್ ಕ್ಯಾಚ್ ಆಗೋ ಸಂಭವ ಇತ್ತು. ತಕ್ಷಣ ನಮ್ಮವರು ಬಂದು ಫೈರ್ ಕಂಟ್ರೋಲ್ ಮಾಡಿದ್ದಾರೆ. ಅದು ಅಲ್ಲದೆ ಮೈಸೂರು ಶ್ರೀರಂಗಪಟ್ಟಣ ಅಲ್ಲಿರ್ತಕ್ಕಂಥ ಟೋಟಲ್ 7 ವೆಹಿಕಲ್ನ ಕರ್ಕೊಬಂದು ಆಮೇಲೆ ನಮ್ಮ ಇರ್ತಕ್ಕಂಥ ಮೈಸೂರು ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಡಿ ಎಸ್ ಜಯರಾಮಯ್ಯ ಅವರು, ಪ್ರಭಾರ ಪ್ರಾದೇಶಿಕ ಅಧಿಕಾರಿ ನವೀನ್ ಕುಮಾರ್ ಹಾಗೂ ಇನ್ನಿತರ ಎಲ್ಲ ಮಂಡ್ಯ ಜಿಲ್ಲೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಬಂದು ಇಲ್ಲಿ ಕಾರ್ಯಾಚರಣೆಯಲ್ಲಿ ಮಾರ್ಗದರ್ಶನದಲ್ಲಿ ಬೆಂಕಿ ನಮಿಸಿದ್ದಾರೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮತ್ತು ಪ್ರೆಸೆಂಟು ಯಾವುದೇ ರೀತಿ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಮತ್ತು ಯಾವುದೇ ಲೈಫ್ ಲಾಸ್ ಆಗಿಲ್ಲ. ಇಮಿಡಿಯೇಟ್ ಆಗಿ ಬಂದು ಬೆಂಕಿ ಹಾರಿಸಿರೋದ್ರಿಂದ ದೊಡ್ಡ ಅವಘಡ ತಪ್ಪಿದೆ ಅಂತ ನನ್ನ ಮಾತು. ಒಳಗಡೆ ಯಾರಾದರೂ ಇದ್ರಂತ ಸರ್? ಯಾರೂ ಇರಲಿಲ್ಲ ಒಳಗಡೆ, ಯಾರು ಇರಲಿಲ್ಲ. ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅದು ಪ್ಯಾಕಿಂಗು ಮಾಡ್ತಕ್ಕಂಥ ರಟ್ಗಳದ್ದು ಸ್ಟೋರೇಜ್ ಯೂನಿಟ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಗಿದೆ. ಇನ್ನೂ ಹೆಚ್ಚಿನ ತನಿಖೆಯಲ್ಲಿದೆ, ಅದೆಲ್ಲವನ್ನು ಈಗ ನಂತರ ಅದನ್ನ ಪರಿಶೀಲನೆ ಮಾಡಿ ಏನೇನು ಆಗಿದೆ ಅಂತ ಅಂದ್ಬಿಟ್ಟು ಪರಿಶೀಲನೆ. ಬೆಂಕಿ ಅವಘಡಕ್ಕೆ ಇದೀಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮಾಧ್ಯಮದವರನ್ನ ಒಳಗೆ ಪ್ರವೇಶಿಸಲು ನಿರ್ದೇಶಕರು ಹಾಗೂ ಅಧಿಕಾರಿಗಳು ನಿರಾಕರಿಸಿದ್ದು ಈ ಗೌಪ್ಯತೆ ಏಕೆ ಎಂದು ಹಲವು ಅನುಮಾನಗಳು ಮೂಡಿವೆ. ಈ ಘಟನೆ ಬೆನ್ನಲ್ಲೇ ಮನ್ಮುಲ್ ಕಟ್ಟಡ ನಿರ್ಮಾಣಕ್ಕೂ ಮುನ್ನ ಅಗ್ನಿಶಾಮಕ ಇಲಾಖೆಯಿಂದ ನಿರೀಕ್ಷೇಪಣಾ ಪತ್ರ NOC ಪಡೆದಿಲ್ಲ ಎಂಬ ಅಂಶ ಇದೀಗ ಬೆಳಕಿಗೆ ಬಂದಿದೆ. ಇನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ನಿತೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.